ಅವನು ಬರೀತಾರೆ, ಬಂದು ಬಹಳ ಕಷ್ಟಪಡೋದಿರ್ತಾರೆ, ಅವರಿಗೆ ಪೊಲೀಸರ ಸಹಾಯ ಕೂಡ ಬೇಕಾಗುತ್ತೆ. ಅವ್ರು ಬಂದಂತೆ ಅಂಥ ಕಾಲದಲ್ಲಿ ಇರಲಿಲ್ಲ, ಒಂದು ಸ್ವಲ್ಪ ಲಿಬರಲ್ ಆದ ಕಾಲದಲ್ಲಿ ಇದ್ದಿದ್ದರಿಂದ ಅವರು ನಮ್ಮ ಪರಂಪರೆಯನ್ನು ನಮ್ಮ ಕಾಲಕ್ಕೆ ಒದಗುವ ಹಾಗೆ ಮಾಡಿದ್ರು. ಅವರು ಕವಿ ಮನಸ್ಸಿನವರು, ಅವರಿಗೆ ಅದು ಗೊತ್ತಾಗಬೇಕಾದ್ರೆ ಅವರು ಬಾಣಭಟ್ಟನ್ನು ಕನ್ನಡಕ್ಕೆ ಬರುತ್ತಾರಲ್ಲ, ಅಂಥ ಕನ್ನಡ ಗದ್ಯ ಬಹಳ ವಿಶೇಷವಾದ್ದು. ಇಲ್ಲಿ ಯಾರಲ್ಲೂ ಕಾಣದೇ ಇರುವಂಥ ಒಂದು ದೊಡ್ಡ ಗದ್ಯ ಕೃತಿಯನ್ನು ಅವರು ರಚಿಸಿದ್ದಾರೆ. ಅದನ್ನು ಮೆಚ್ಚಿದವರು ಯಾರು, ಯಾರನ್ನೂ ಮೆಚ್ಚದೇ ಇರುವ ಬೇದ್ರೆ ಅದನ್ನು ಮೆಚ್ಚಿದರು. ಏನೋ ಒಂದು ಕೋಂಕಿಲ್ಲದ ಬೇಂದ್ರೆ ಏನನ್ನೂ ಹೇಳ್ತಿರ್ಲಿಲ್ಲ, ಯಾವ ಕೊಂಕು ಇಲ್ಲದಂತೆ ಬನ್ನಂಜೆಯನ್ನು ಮೆಚ್ಚಿದವರು ಬೇಂದ್ರೆಯವರು. ಅದ್ರ ಜೊತೆಗೆ ಒಂದು ಏನೋ ಚೂರು ಟೀಕೆಯೂ ಇದೆ ಅವರು, ಆದರೂ ಮೆಚ್ಚಿ ಬರ್ತಿದ್ದಾರೆ. ಹೀಗೆ ಬನ್ನಂಜೆ ಆ ಮಠದ ಲೋಕದಿಂದ ನಮ್ಮ ಲೋಕಕ್ಕೆ ಬಂದವರು, ನಮ್ಮ ಲೋಕಕ್ಕೆ ಬಂದವರು ಮಠದ ಲೋಕದವರಾಗಿ ಕಾಣ್ತಾರೆ, ಮಠದ ಲೋಕದವರಿಗೆ ಬನ್ನಂಜೆ ಹೊರಗಿನವರಾಗಿ ಕಾಣ್ತಾರೆ. ಆದ್ದರಿಂದಲೇ ಇವರು ಬಹಳ ವಿಶೇಷವಾದ ಒಬ್ಬ ಮನುಷ್ಯ ನಮ್ಮ ನಡುವೆ, ಬಹಳ ದೊಡ್ಡ ಕವಿ, ಕವಿ ಹೃದಯರು, ಆಮೇಲೆ ಅಪಾರವಾದ. ನಾನು ಮಡಿವಂತಿಕೆಯ ಲೋಕದಿಂದ ಬಂದವರಿಗೆ ಯಾವ ಮಡಿವಂತಿಕೆಯೂ ಇಲ್ಲದೆ ಒಬ್ಬ ಆಚಾರ್ಯ ಆಗ್ಬೋದು ಅಂತ ಬನ್ನಂಜೆ ತೋರಿಸ್ಕೊಟ್ಟಿಲ್ಲ. ಅವ್ರ ಮಗಳು ಸೀರೆ ಕೂಡ ಉಟ್ಟಿಲ್ಲ, ಮಂಗಳೂರಿನಲ್ಲಿ ಗಲಾಟೆ ಮಾಡಿಬಿಡ್ತಾ ಇದ್ದರು ಹತ್ತಿರ ಹೋಗಿದ್ದೆ. ಅಂಥ ಒಂದು ಸಂದರ್ಭದಲ್ಲಿ ಬನ್ನಂಜೆ ಉದಾರ ಮನಸ್ಸಿನ ಒಬ್ಬ ಅಪ್ಪನಾಗಿ, ನಮಗೆಲ್ಲ ಸ್ನೇಹಿತರಾಗಿ, ಗುರುಗಳಾಗಿ, ನಾವು ಸಂಸ್ಕೃತವನ್ನು ಹೇಗೆ ಕಲಿಯಬೇಕು ಅನ್ನೋದನ್ನು ನಿರ್ದೇಶನ ಮಾಡಿ, ನಾನೇನು ಹೇಳ್ತಿದ್ದೀನಿ ಅಂದರೆ ನಾವು ಒಂದು ವಿಸ್ಮೃತಿಯಲ್ಲಿದ್ದೀವಿ. ನಮ್ಮ ಕಾಲ ಎಷ್ಟು ಯುರೋಪ್ನಲ್ಲಂತೂ ಎಷ್ಟು ಬೇಗ ಬದಲಾವಣೆ ಆಗುತ್ತೆ ಅಂದರೆ 10 ವರ್ಷದವರೆಗೂ ಒಬ್ಬ ದೊಡ್ಡವನಾಗಿರ್ತಾನೆ, 10 ವರ್ಷದ ನಂತರ ಅವನ ಹೆಸರು ಮತ್ತು ಎಲ್ಲ ಕಾದಂಬರಿಕಾರರು ಕವಿಗಳು 10 ಇಯರ್ಸ್, ಈಗ 1 ಇಯರ್ ಅಷ್ಟಕ್ಕೆ ಬಂದುಬಿಟ್ಟಿದೆ. ಅಲ್ಲಿ ಬೇಗ 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 ಬದಲಾವಣೆ ಆಗ್ತೇವೆ. ಆದರೆ ನಮಗೊಂದು 1000 ವರ್ಷದ ಹಿಂದಿನದನ್ನು ಇವತ್ತಿನದು ಅನ್ನುವ ಹಾಗೆ ಯಾರು ಜ್ಞಾಪಕ ಮಾಡಿಕೊಡ್ತಾರಲ್ಲ, ಅವರು ಈ ವಿಸ್ಮೃತಿಯ ವಿರುದ್ಧ ನಮ್ಮ ಜೀವಶಕ್ತಿಯನ್ನು ಪೋಷಿಸ್ತಾರೆ. ಹಾಗೆ ಪೋಷಿಸಿದ ಬನ್ನಂಜೆಗೆ ಪದ್ಮಶ್ರೀ ಕೊಡಲು ಅದೇನು ದೊಡ್ಡದೇ ಅಂತ ಅವರು ಕೊಟ್ಟಿದ್ದಾರೆ ಅಂದರೆ ಇವರು ಸರ್ಕಾರದ ಕಣ್ಣಿಗೂ ಬಿದ್ದಿದ್ದಾರೆ ಅಂತ ಅರ್ಥ. ಅಂದರೆ ನಮಗೊಂದು ಮಾತಿದೆ, ರಾಜನ ಕಣ್ಣಿಗೆ ಬೀಳಬಾರದು ಅಂತ. ರಾಜನ ಕಣ್ಣಿಗೆ ಬಿದ್ದರೆ ಬಹಳ ಅಪಾಯ, ಅಂಥ ಅಪಾಯದಿಂದ ಬನ್ನಂಜೆ ಪಾರಾಗ್ತಾರೆ ಅಂತ ಗೊತ್ತು. ಯಾಕಂದರೆ ಅವರು ಜನರ ಕಣ್ಣಷ್ಟೇ ಇರೋರು. ಹಾಗೆ ಅವರು ಉಡಿಲಿ ಅಂತ ಆಶಿಸಿ ನನ್ನ ನಮಸ್ಕಾರಗಳನ್ನು.